ನಮ್ಮ ನೋವನ್ನು ನಿಮಗೆ ನಮ್ಮ ನೋವು ಅರ್ಥ ಆಯ್ತದೆ ನಿಮಗೆ ಡಿ ಕೆ ಶಿವಕುಮಾರ್ ಅವರೇ. ಡಿ ಕೆ ಶಿವಕುಮಾರ್ ಮಾಡೋದು ಅದು ಶಿವರಾಮೇಗೌಡರು ಅವ್ರು ಯಾರೋ ಮಾತಾಡ್ಕೊಂಡು ಅವ್ರವ್ರ ತೇವ್ಳಿಗೆ ಏನೋ ಮಾಡ್ಕೊಂಡಿರೋದಕ್ಕೆ ಡಿ ಕೆ ಶಿವಕುಮಾರ್ ಹೆಸ್ರು ಯಾಕೆ ಹೇಳ್ತೀರಾ ನೀವು? ನಾವು ನೋಡ್ತಾ ಇದ್ದೀವಿ ಅದೇನೋ ಡಿ ಕೆ ಶಿವಕುಮಾರ್ದು ಪಿ ಜಿ ಸುಡೋದು ಅದೆಲ್ಲನೂ. ನಾವು ಮನ್ಸು ಮಾಡಿದ್ರೆ ನಾವು ಎಲ್ಲರದ್ದು ಸುಡೋಕ್ಕೆ ನಾವು ರೆಡಿ ಇದ್ದೀವಿ, ನಾವು ತಾಳ್ಮೆಯಿಂದ ಕಾಯ್ತಾ ಇದ್ದೀವಿ. ಯಾರು ತಪ್ಪು ಮಾಡಿದ್ರೆ ಅವ್ರು ಸುಟ್ಕೊಳ್ಳಿ. ಪ್ರತಿಯೊಂದಕ್ಕೂ ಡಿ ಕೆ ಶಿವಕುಮಾರ್ ಅವ್ರನ್ನ ಏನು ಅವರು ತರಕ್ಕೆ ಹೊರಟವರಲ್ಲ, ಇದನ್ನು ಭಾಳ ಖಂಡಿಸ್ತೀವಿ ನಾವು. ಈ ರೀತಿ ಆದರೆ ನಾವು ನಮ್ಮ ತೀರ್ಮಾನ ನಾವು ಮಾಡ್ತೀವಿ. ನಾವು ನಾವೇನು ಕಾಂಗ್ರೆಸ್ನವ್ರೇನು ಬಳೆ ತೊಟ್ಕೊಂಡು ಕೂತಿಲ್ಲ, ಡಿ ಕೆ ಶಿವಕುಮಾರ್ ಅವ್ರ ಶಿಷ್ಯರು ಏನು ಬಳೆ ತೊಟ್ಕೊಂಡು ಕೂತಿಲ್ಲ. ನಾವೇನು ಮಾಡಬೇಕು ಅದನ್ನು ಮಾಡಿಕ್ ನಾವು ತಯಾರಿದ್ದೀವಿ. ಈಗ ಅದೇನೋ ಸರ್ಕಲಲ್ಲಿ ನಿಂತ್ಕೊಂಡ್ಬಿಟ್ಟು ಚಪ್ಪಲಿ ಹೊಡೆದ್ಬಿಟ್ರೆ ಅದನ್ನು ದೊಡ್ತಾನಲ್ಲ, ನಾವು ಹೊಡಿಬೋದಲ್ವ ಚಪ್ಪಲಿ ಡಿ ಕುಮಾರಸ್ವಾಮಿಗೆ, ಪ್ರಜ್ವಲ್ ರೇವಣಿಗೆ, ಕುಮಾರಸ್ವಾಮಿಗೆ ರಸ್ತೆಯಲ್ಲಿ ನೀನು ನಿಂತ್ಕೊಂಡು ಒಂದು ಇದನ್ನ ಇಟ್ಕೊಂಡ್ಬಿಟ್ಟು ಭಾವಚಿತ್ರ ಇಟ್ಕೊಂಡು ಚಪ್ಪಲಿ ಹೊಡೆದ್ಬಿಟ್ರೆ ದೊಡ್ತಾನ ಅದು. ಆ ಕೆಲಸ ಮಾಡ್ಬೇಕ ಡಿ ಕುಮಾರಸ್ವಾಮಿ ಅವರು ಅದನ್ನು ಮಾಡಿ ಹೊಡಿ ಅಂತ ಹೇಳ್ಕೊಡ್ಬೇಕು ಅವ್ರು ಶಿಷ್ಯರಿಗೆ. ನಮಗೂ ಹೊಡಿಯೋಕೆ ಗೊತ್ತದೆ, ಅವ್ರ ಫೋಟೋ ಸಿಗಲ್ವಾ ಹೊಡಿಯೋಕ್ಕೆ? ಎಸ್ ಐ ಟಿ ತನಿಖೆ ನಡೀತದೆ, ತನಿಖೆ ಹೊರಬತ್ತದೆ, ತನಿಖೆ ಹೊರಬಂದಮೇಲೆ ಕೋರ್ಟ್ ಐತೆ, ಕಾನೂನು ಐತೆ, ಅವ್ರು ಚಾಲೆಂಜ್ ಮಾಡಲಿ. ಇದು ಸರಿ ಇಲ್ಲ ಅಂತಕ್ಕಂಥದ್ದಕ್ಕೆ ಬೇರೆ ಬೇರೆ ಅವಕಾಶಗಳೈತೆ ಅವ್ರಿಗೆ ಮಾಡೋಕ್ಕೆ, ಮಾಡಲಿ. ಅದು ಬಿಟ್ಬಿಟ್ಟು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಗೂಬೆ ಕುಂಡಿಸ್ಬೇಕು. ಸಿ ಡಿ ನಾವು ಹೇಳಿದ್ವಿ ಸಿ ಡಿ ಮಾಡ್ಸೋಕ್ಕೆ, ತನ್ನ ಮಗ ಸಿ ಡಿ ಮಾಡವನೇ ಅಂತ ಗೊತ್ತಿದ್ರು, ತನ್ನ ಮೊಮ್ಮಗ ಸಿ ಡಿ ಮಾಡವನೇ ಅಂತ ಗೊತ್ತಿದ್ರು. ದೇವೇಗೌಡರಿಗೆ ಪುತ್ರ ವ್ಯಾಮೋಹ ಯಾಕೆ ಬೇಕಾಗಿತ್ತು? ಯಾಕೆ ಟಿಕೆಟ್ ಕೊಡಬೇಕಾಗಿತ್ತು? ಟಿಕೆಟ್ ಕೊಡದೇ ಇವೆಲ್ಲ ಆಚೆನೇ ಬರ್ತಿರಲಿಲ್ಲ, ಗೊತ್ತಿತ್ತು. ಅಮಿತ್ ಶಾ ಹೇಳವ್ರೆ ಟಿಕೆಟ್ ಕೊಡಬೇಡ್ರಿ, ಇವಂದು ಹಿಂಗೈತೆ, ಹಗರಣ ಐತೆ ಇವಂದು, ಇವಂದೆಲ್ಲ ನಮಗೆಲ್ಲ ಸಿ ಡಿ ಗಿಡಿ ಎಲ್ಲ ನಮ್ಗೆ ಕೊಟ್ಟವ್ರು ನಮ್ಮ ಕೈಗೆ ಅಂತ ಅಮಿತ್ ಶಾ ಹೇಳಿದ್ರು ಕೂಡ ದೇವೇಗೌಡರಿಗೆ ಆ ಥರ ವ್ಯಾಮೋಹ ಯಾಕೆ ಬೇಕಾಗಿತ್ತು? ಒಬ್ಬ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟು ಗೆಲ್ಸ್ಬೋದಾಗಿತ್ತಲ್ವಾ? ಅದನ್ನು ನೀವು ಯಾರು ಬಿಂಬಿಸಲ್ಲ ಮಾಧ್ಯಮದವರು. ಕಾಂಗ್ರೆಸ್ನವ್ರನ್ನ ವಿಲನ್ ಮಾಡಕ್ಕೆ ಹೊಂಟಿದ್ದೀರಾ, ಮಾಡಿದವರು ಜೆ ಡಿ ಎಸ್ನವರು ಸಿ ಡಿನ, ಆಚೆಗೆ ಬಿಟ್ಟವನು ಬಿ ಜೆ ಪಿ ದೇವರಾಜೇಗೌಡ, ವಿಲನ್ ಆಯ್ತಿರೋರು ಕಾಂಗ್ರೆಸ್ನವರು. ಇದ್ಯಾವುದ್ರಿ ನ್ಯಾಯ ಇದು? ಮಾಡಿದವನು ಜೆ ಡಿ ಎಸ್ನವನು ಪ್ರಜ್ವಲ್ ರೇವಣ್ಣ, ಆ ಸಿ ಡಿ ಇಟ್ಕೊಂಡು ಓಡಾಡಿದವನು ದೇವರಾಜೇಗೌಡ ಬಿ ಜೆ ಪಿ ಅವನು. ಈಗ ನಾವು ಅನುಭವಿಸ್ತಾ ಇರೋರು ನಾವು ಕಾಂಗ್ರೆಸ್ನವರು, ಡಿ ಕೆ ಶಿವಕುಮಾರ್ ಅವರು. ನಾವೇನು ಸಿ ಡಿ ಪ್ಯಾಕೆಟ್ ಇಟ್ಕೊಂಡಿದ್ದೀವ? ಇವರೆಲ್ಲ ಮಾಡಿ ಮಾಡಿ ನಮ್ಗೆ ಕೊಡಿ ಅಂತ. ಏನಂತ ಕುಮಾರಸ್ವಾಮಿದು ಐತೆ ಕೊಡ್ತೀವಿ ಅಂತ ಕೇಳಿ. ಸ್ವಲ್ಪ ಮಾಜಿ ಮುಖ್ಯಮಂತ್ರಿಗಳು ಗೌರವಕ್ಕೆ ತಕ್ಕಂತೆ ಮಾತಾಡೋದು ಕಲ್ತ್ಕೊಳ್ಳಿ ಅಂತ ಹೇಳ್ರಿ ಕುಮಾರಸ್ವಾಮಿ ಅವ್ರಿಗೆ. ರೀ ಎರಡು ಸಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಒಳ್ಳೆ ಇನ್ನೂ ಚಿಲ್ಲರೆ ಹುಡುಗರು ಮಾತಾಡ್ದಂಗೆ ಮಾತಾಡ್ತಕ್ಕಂಥದ್ದನ್ನು ಬಿಡಕ್ಕೆ ಹೇಳ್ರಿ, ದಯಮಾಡಿ ಅವ್ರಿಗೆ ಬಿಡಕ್ಕೆ ಹೇಳ್ರಿ. ಎಲ್ಲ ವಿಚಾರಕ್ಕೂ ಬರೋದೆ, ಎಲ್ಲ ವಿಚಾರಕ್ಕೂ ಮೂಗು ತೋರಿಸೋದೆ. ಹಾಂ ಕುಮಾರಣ್ಣ ಒಪ್ಕೊಂಡೆ ಬಿಟ್ಟವ್ರಲ್ಲ ಡೈರೆಕ್ಟಾಗಿ, ಅದೇನು ಸಿಡಿ ತೋರಿಸ್ಬೇಕಾಗಿಲ್ವಲ್ಲ. ನಾನು ಹೌದು, ನಾನು ದಾರಿ ತಪ್ಪಿದ ಮಗ ಒಪ್ಕೊಂಡವ್ರಲ್ರಿ, ದಾರಿ ತಪ್ಪಿದ ಮಗ ನಾನು. ನನಗೆ ನಮ್ಮ ಶ್ರೀಮತಿಯವರು ಎಚ್ಚರಿಸಿದ್ರು ನೂಲ್ನಂತೆ ಸೀರೆ ಅಲ್ವೇನ್ರಿ. ತಂದೆಗೆ ತಕ್ಕ ಮಗ ಆಗಲಿಲ್ಲ ಅವನು, ತಾತಂಗೆ ತಕ್ಕ ಮಗ ಆಗಲಿಲ್ಲ ಅವನು. ತಂದೆಗೆ ತಕ್ಕ ಮಗ ಆಗೋದ? ತಾತಂಗೆ ತಕ್ಕಂತೆ ಮಗ ಆಗಿದ್ರೆ ಈ ಮೊಮ್ಮ ತಾತಂಗೆ ತಕ್ಕಂಥ ಮೊಮ್ಮಗ ಆಗಿದ್ರೆ ಇದು ಬತ್ತಿರಲಿಲ್ಲ ಆಚೆ, ಇದೆಲ್ಲ ಆಯ್ತಿರಲಿಲ್ಲ. ತಂದೆಗೆ ತಕ್ಕ ಮಗ ಆಗಿರೋದ್ರಿಂದ ಇವೆಲ್ಲ ಆಚೆ ಬತ್ತಾವಷ್ಟೇ.